ಎಷ್ಟೊಂದು ಎನರ್ಜಿ ಇದೆ ಅಂತ ಹೇಳಿದ್ರೆ ಏನ್ ಚೆನ್ನಾಗಿ ಕುಂದಿತ್ತು ಎಲ್ಲ ಆಯ್ತು ತೋರಿಸ್ಬಿಟ್ರು ಎನರ್ಜಿ ಮತ್ತೆ ಮಾತಾಡ್ಲಿಕ್ಕೂ ಸುಮಾರು ಚೆನ್ನ ಅಷ್ಟೊಂದು ಎನರ್ಜಿ ಇದೆ ಒಂದ್ ಸ್ವಲ್ಪ ಮಾತು ನಿಲ್ಲಿಸ್ಬಿಟ್ರೆ ನಮ್ಮಲ್ಲಿ ದೇಹದಲ್ಲಿರುವ ಎನರ್ಜಿ ದುಪ್ಪಟ್ಟಾಗುತ್ತೆ ಅಂತ ಹೇಳ್ತೀನಿ ನಿಜವಾಗ್ಲೂ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ಮಾತು ನಿಲ್ಲಿಸಿದಾಗ ಮೌನಿಗಳಾಗ್ತೀವಲ್ವ ನಮ್ಮ ಕಿವಿಗಳು ಬೇರೆ ಏನೋ ಆಲಿಸಕ್ಕೆ ಹೋಗುತ್ತೆ ಅದು ಸಂಗೀತ ಆಲಿಸ್ಬಿಟ್ರೆ ಎಷ್ಟು ಚೆನ್ನಾಗಿ ಎಷ್ಟೊಂದು ಜನ ಹಾಡಿದ್ರು ಇಲ್ಲಿ ನಮಗೆ ತಿಳಿಯದ ಹಾಗೆ ಮನಸ್ಸು ಒಂದು ಧ್ಯಾನ ಸ್ಥಿತಿಗೆ ಹೋಗ್ಬಿಡುತ್ತೆ ಈ ಧ್ಯಾನ ಅನ್ನೋದು ತುಂಬಾ ಮುಖ್ಯವಾಗಿದೆ ನಮಗೆ ಯಾಕೆಂದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಆರೋಗ್ಯ ಅಲ್ಲ ಸ್ವಲ್ಪ ಹೊತ್ತು ನಿಮ್ಮ ಎರಡು ಕಿವಿಗಳು ನನಗೆ ದಾನ ಮಾಡಿಬಿಟ್ರೆ ಇದೆ ಹ್ಯಾಪಿಯೆಸ್ಟ್ ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದಾರೆ 8 ಮುಖಾಲಿಗೇನೋ ಹಾಗೆ ಬಂದಿದ್ದೀನಿ ಇಲ್ಲಿಗೆ ಸೊ ಎರಡು ಕಿವಿಗಳು 10 ನಿಮಿಷ ಅಷ್ಟೇ ನನಗೆ ಮೈ ಕೊಟ್ಟು ಸ್ವಲ್ಪ ಜಾಸ್ತಿ ಮಾತಾಡೋದು ಆದರೆ ಗೊತ್ತು ನಿಮಗೆ ಎಲ್ಲ ದಣಿವೆ ಆಗಿದೆ ಈಗ ಅಂದರೆ ಸಂತೋಷ ಆಗಿದ್ದೀರಲ್ಲ ಪ್ರತಿಯೊಬ್ಬರ ಮುಖದಲ್ಲಿ ಎಂತ ಚಂದ ನಗು ಇದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೀಗೆ ಇರಬೇಕು 24 ಗಂಟೆ 365 ದಿವಸ ಬದುಕಿರುವಷ್ಟು ದಿವಸ ಹೀಗೆ ಇಟ್ಟುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ವರ್ಷದ ನಂತರ ಈ ವೇದಿಕೆಗೆ ಬಂದಿದ್ದೀನಿ ಸರಿಯಾಗಿ ಲಾಸ್ಟ್ ಫೆಬ್ರವರಿ ಒಂದು ನರ್ಸಿಂಗ್ ಕಾಲೇಜ್ ಪ್ರೋಗ್ರಾಮ್ ಇದೆ ತುಂಬಾ ಚೆನ್ನಾಗಿತ್ತು ನೋಡಿ ಜೀವನದಲ್ಲಿ ಸಂತೋಷ ಇರುತ್ತೆ ದುಃಖ ಎರಡೂ ಒಟ್ಟಿಗೆ ಬರುತ್ತಲ್ವಾ ನಮ್ಮ ಜೊತೆ ಚಂದ್ರಮ್ಮ ಅಂತ ತುಂಬಾ ಅಷ್ಟು ನುರಿತ ನವಜಾತ ಶಿಶುವಿನ ನರ್ಸ್ ಟೀಚರ್ ಅಂತಾರ ನರ್ಸಿಂಗ್ ಇರುತ್ತೆ ಎಷ್ಟು ನಗುನಗುತ್ತಾ ಇದ್ದ ಆ ಚಂದ್ರಮ್ಮ ನನಗಿಂತ ತುಂಬಾ ಚಿಕ್ಕ ಹುಡುಗಿ ಕೋವಿಡ್ ಬಂದು ಇಟ್ಕೊಂಡ್ಬಿಟ್ಟು ನನಗೆ ಇಲ್ಲಿ ಬಂದಾಗಿಲ್ಲ ಇಲ್ಲಿ ಇಟ್ಕೊಂಡ್ರೆ ಅವ್ರದೇ ನೆನಪಾರ ಎಷ್ಟು ಅಷ್ಟು ಸೇವೆ ಕೋವಿಡ್ ಬೇರೆ ಯಾರಿಗೆ ಬಂದಿದ್ರು ಸೇವೆ ಮಾಡ್ತಾ ಇದ್ದಂಥದ್ದು ನವಜಾತ ಶಿಶು ಜೊತೆ ಕೆಲಸ ಮಾಡ್ತಾ ಇದ್ದಿಲ್ಲ ಯಾಕೆ ತಲೆಗೆ ಬಂತು ನಾವು ತುಂಬಾ ಹೆದರಿ ಬಿಡ್ತೀವಿ ಮೊಟ್ಟ ಮೊದಲನೇದಾಗಿ ಹೆದರಿಕೆ ಬಿಡಬೇಕು ನೋಡಿ ಬದುಕಿದೀವಿ ಅಲ್ವಾ ಭಗವಂತ ಹುಟ್ಟಿಸಿದಂತ ನಮಗಿಲ್ಲಿ ಸಾವು ನಮಗೆ ಇರ್ತೇನೆ ನಮ್ಮ ಜೊತೆಗೆ ಹೆದರಬಾರ್ದು ಯಾರೋ ಹೋದ್ರೆ ಯಾರೋ ಸತ್ತರೆ ಅಯ್ಯೋ ಸತ್ತವರು ಅಂದ್ರೆ ನಾವೇ ಇಲ್ಲಿರ್ತೀವಿ ಒಂದು ವರ್ಷ ನಾವು ಹೋಗೋರೆ ಭಗವಂತ ಅವ್ರನ್ನ ಮೊದಲು ಕರ್ಕೊಂಡ ಏನಕ್ಕೂ ಹೆದರ್ಕೊಳ್ಬೇಡಿ ಅಂತ ಹೇಳ್ತಾ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಈ ಒಂದು ನಮ್ಮ ಸಿದ್ದವೀರಪ್ಪ ಬಡಾವಣೆಯಲ್ಲಿ ಜೇನುಗೂಡು ಮಹಿಳಾ ಸಮಾಜ ಶುರು ಮಾಡಿರೋದು ನಮ್ಮ ಸುಜಾತ ಸುಜಾತ ಗ್ಯಾಪ್ ಇದೆಲ್ಲ ಬೇಕಿತ್ತ ಅನ್ಕೊಳ್ತಾ ಇದ್ರು ಇಷ್ಟೆಲ್ಲ ಖರ್ಚು ಮಾಡೋದಕ್ಕೂ ನಾನು ಕೂಡಲಿಂದ ಬಂತು ಸುಜಾತ ಅಂತ ಹೇಳ್ತಾ ಇದ್ರೆ ಎದ್ದಿಂದ ಬಂತು ಯಾಕೆ ಅಂದ್ರೆ ಸುಜಾತ ಅವರಲ್ಲಿ ನಾಯಕತ್ವ ಗುಣಗಳಿದೆ ಏನಾದ್ರೂ ಮಾಡ್ಬೇಕು ಅಂತ ಅವರಂತೂ ಇವತ್ತೆಲ್ಲರಿಗೂ ಒಂದು ಸಂಭ್ರಮ ಸಡಗರದ ಮಹಿಳಾ ದಿನಾಚರಣೆಯ ವಾತಾವರಣವನ್ನು ಕೊಟ್ಟಿದ್ದಾರಲ್ವಾ ನನಗಂತೂ ಹೌದು ಎಲ್ಲೆಲ್ಲೂ ಕೊಟ್ಟಿರಲಿಲ್ಲ ಎಂತ ಖುಷಿ ಆಯ್ತು ನೀವು ಒಬ್ಬೊಬ್ರು ನೋಡ್ತಾ ಇದ್ರೆ ಒಬ್ಬೊಬ್ಬ ಏನ್ ಚೆನ್ನಾಗಿದೆ ನಮ್ಮ ಮಹಿಳೆಯರು ಅನ್ನುವಂತಹ ಒಂದು ಸಂತೋಷ ಸಿಕ್ತು ಈ ಒಂದು ಸುಂದರ ಸಮಾರಂಭಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ಶ್ರೀಮತಿ ಮಾಳಮ್ಮ ಅವರೇ ಶ್ರೀಮತಿ ರಜನಿ ಅವರೇ ಮತ್ತೆ ಈ ಒಂದು ಸಮಾಜದ ಸೆಕ್ರೆಟರಿ ಕಾರ್ಯದರ್ಶಿ ಆಗಿರುವಂತಹ ಮಧುರವರೇ ನೆರೆದಿರುವ ಎಲ್ಲ ಆತ್ಮೀಯ ಸ್ನೇಹಿತರೇ ಹಿರಿಯರೇ ಮಕ್ಕಳೇ ಈ ಒಂದು ಸಮಾಜದ ಎಲ್ಲ ಪದಾಧಿಕಾರಿಗಳೇ ಒಂದೆರಡೇ ಮಾತು ಹೇಳ್ತೀನಿ ಮಹಿಳೆಯರನ್ನೆಲ್ಲ ಸೇರಿಸಬೇಕು ಅಂತ ಒಂದು ಆಸೆ ಇತ್ತಲ್ಲ ಈ ಪ್ರಪಂಚದ ಹೇಗೆ ಅಂದ್ರೆ ಒಂದು ಕೆಲಸ ಮಾಡಿದ್ರು ಅಂತಾರೆ ಮಾಡದೆ ಹೋದ್ರು ಅಂತಾರೆ ಫಸ್ಟ್ ಅತಿಥಿಗೆ ಒಂದು ಫಿಲ್ಟರ್ ಹಾಕೊಳ್ಬೇಕು ಯಾವುದು ಒಳ್ಳೇದು ಅದನ್ನ ತಗೊಂಡು ಇಟ್ಕೊಳ್ಬೇಕು ಇಲ್ಲದಿದ್ರೆ ಈ ಕಡೆಯಿಂದ ನನಗೆ ಆ ಕಡೆಯಿಂದ ಬಿಡಬೇಕು ಅದಕ್ಕೆ ನಮ್ಮ ಕಿವಿಗಳು ಗಣಪತಿ ಪೂಜೆ ಮಾಡ್ತೀವಲ್ಲ ಗಣಪತಿ ಕಿವಿ ನೋಡ್ಬೇಕು ಆನೆ ಕಿವಿ ಅಲ್ಲ ಮೊರೆ ತಗಲದ ಕಿವಿ ಅಂತ ಹೇಳ್ತೀವಿ ಮೊರೆ ಏನ್ ಮಾಡುತ್ತೆ ಕೇಳಿ ಕೇಳಿ ಜೊಳ್ಳನ್ನ ಬಿಟ್ಬಿಡತ್ತೆ ಒಳ್ಳೇದನ್ನ ಇಟ್ಕೊಳತ್ತೆ ಜರಡಿ ಹಾಕಿ ಮಾಡಿದ್ರು ಮಾಡುದಿಲ್ಲಲ್ಲ ಆ ತರ ಕಿವಿಗಳಿದ್ರೆ ಮೊತ್ತ ಮೊದಲಿಗೆ ಮಹಿಳೆಯರೆಲ್ಲರೂ ಆರೋಗ್ಯವಾಗಿರ್ತಾರೆ ಅದು ಮಾನಸಿಕ ಆರೋಗ್ಯ ಕೊಡೋದಿದ್ರೆ ಅವ್ರೇನೋ ಆಗ್ಬಿಟ್ಟಿರುತ್ತೆ ಇವರೇನೋ ಆಗ್ಬಿಟ್ಟಿರುತ್ತೆ ಹಾಗಂತೆ ಹೀಗಂತೆ ಇವರೇನಾಗ್ಕೋತಾರೆ ಅವರೇ ಅನ್ಕೋತಾರೆ ಅಂತ ಗೊತ್ತಿಲ್ಲ ಶುರು ಮಾಡಿದ್ರು ಮತ್ತೆ ಶುರು ಮಾಡಿದಾಗ ಒಂದು ಸಮಾಜಕ್ಕೆ ನಾವು ಎಲ್ಲೇ ಆಗಿ ಮೆಂಬರ್ಶಿಪ್ ಅಂತ ತಗೊಂಡಾಗ ಹಣ ತಗೊಳ್ತೀವಲ್ಲ ಕೇವಲ 300 ರೂಪಾಯಿ ಕೊಟ್ಟು ಸದಸ್ಯತ್ವ ಪಡೆದ್ರು ಎಲ್ಲ ನನ್ನ ಅನ್ಸತ್ತೆ ಸದಸ್ಯತ್ವ ತಗೊಂಡಿರೋರೆಲ್ಲ ಖುಷಿಯಾಗಿ ಬಂದಿದ್ದೀರ ಯಾರು ಹೇಳಿಲ್ಲ ಬಂದ್ರಿ ಮಾಡ್ಕೊಡ್ರಿ ಅಥವಾ ನೀವು ಬಂದ್ರಿ ನಿಮ್ಗೊಂದು ಚಾನ್ಸ್ ಕೊಡ್ತೀನಿ ಅಂತೆಲ್ಲ ಯಾಕೆಂದ್ರೆ ಮನುಷ್ಯ ಸಂಘ ಜೀವಿ ನನಗೆ ಹೊಟ್ಟೆಗೆ ಇರ್ಬೇಕು ಒಬ್ರಿಗೆ ಹುಚ್ಚ ನಿಮಗೆ ಕೋವಿಡ್
ಅನಿಸಲಾಗುತ್ತೆ. ಯಾಕೆಂದ್ರೆ ಯಾರನ್ನು ನಾವು ಒಂದು ವರ್ಚುವಲ್ ಮೀಟ್ ಅಂದ್ರೆ ಈ ಒಂದು ಫೋನಿನ ಮುಖಾಂತರ ಸಂಪರ್ಕ ಮಾಡ್ತಾ ಇದ್ರೆ ಹೊರತು ಭೇಟಿ ಆಗಿರ್ಲಿಲ್ಲ, ನಾವು ಮುಖತಃ ಭೇಟಿ ಆಗಿರ್ಲಿಲ್ಲ, ಅದೊಂದು ಕಷ್ಟ ಅನ್ನಿಸ್ತಾ ಇತ್ತಲ್ವ. ಸೊ ಒಂದು ವರ್ಷ ನಂತರ ಎಲ್ಲರೂ ಒಟ್ಟಿಗೆ ಹಾಕಿದರೆ ಒಂದೊಳ್ಳೆ ಕಾರ್ಯ ಮಾಡಲಿಕ್ಕೆ, ಇದು ಮಹಿಳೆಯರಲ್ಲಿರುವ ಪ್ರತಿಭೆಯನ್ನ ಗುರುತಿಸಕ್ಕೆ, ಅವರಿಗೆ ಒಂದು ವೇದಿಕೆ ಕೊಡಕ್ಕೆ. ಹೌದಪ್ಪ, ನಮ್ಮ ಮನೆಯಲ್ಲಿ ನಾನೇ ಕೊಡಿದ್ದೀನಿ, ಆದರೂ ಸಹ ನನ್ನ ಜೊತೆಯಲ್ಲಿ ಎಲ್ಲರ ಜೊತೆ ಬಂದು ಇಲ್ಲಿ ಒಂದು ಪ್ರದರ್ಶನ ಕೊಟ್ಟಾಗ ನಾಲ್ಕು ಜನ ಒಂದು ಓ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಬೆಳ್ಳಿ ತಟ್ಟಿದಾಗ ಏನೋ ಒಂದು ಸಂತೋಷ, ನಮಗೆ ಗೊತ್ತಿಲ್ಲಿರೋ ಹಾಗೆ ಒಳಗಡೆ ಒಂದು ಒಳ್ಳೆ ಭಾವನೆ ಬರುತ್ತಲ್ಲ, ಅದು ನಮಗೆ ಒಂದು ಆರೋಗ್ಯಕ್ಕೆ ಪೂರಕವಾಗಿರುತ್ತೆ. ಆ ಸಂತೋಷ ಬರುತ್ತಲ್ಲ, ಸೊ ಸಂತೋಷದ ಹಾರ್ಮೋನ್ಸ್ ಅಂತ ದೇಹದಲ್ಲಿ ಅದೆಲ್ಲ ಉತ್ಪತ್ತಿ ಆಗುತ್ತೆ. ಡಾನ್ಸ್ ಮಾಡಿದ್ರೆ ಅಷ್ಟೇ ಸಾಕು, ನಮಗೆ ಗೊತ್ತಿಲ್ಲಿರೋ ಹಾಗೆ ಯಾವಾಗಲಿ ಕಲ್ಲಿನ ಆಗ್ತೀವಿ, ಡಾನ್ಸ್ ಆಗಲಿ ಹಾಡಾಗಲಿ ಏನೇ ಮಾಡಿದ್ರೆ. ಸೊ ಅಂತಹ ಒಂದು ಬೇಡಿಕೆ ನನ್ನ ವೈದ್ಯರ ಕೇಳೋದೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಆರೋಗ್ಯಕ್ಕೆ ಹೋಗೋದು, ನಾನು ಆ ಲಿಂಕ್ ಅಲ್ಲಿಗೆ ತಗೊಂಡಿದ್ದೀನಿ. ಸೊ ಮನೆಯಿಂದ ಆಚೆ ಬರ್ತಿದ್ದೀರ ಸ್ನೇಹಿತರನ್ನೆಲ್ಲ, ನಾನು ಎಷ್ಟು ಜನ ಎಷ್ಟು ದಿವಸ ಆಯ್ತು ನೋಡಿ, ತುಂಬಾ ಖುಷಿ ಆಯ್ತು ನಾನು ಈ ಕಡೆ ಮುಖ ಮಾಡಿ ಕೂತಿದ್ದೆ ಎಷ್ಟು ಜನ ಮಾತಾಡಿಸಿದ್ರೆ, ಅಂತಹ ಒಂದು ಪ್ರೀತಿ ಸಿಗತ್ತಲ್ವ. ಏನಿಲ್ಲ ಅವರು ನಿಮ್ಮನ್ನು ನಗುಮುಖ, ಅವರ ನಗುಮುಖ ಸಿಕ್ಕಿದಾಗ ಇಲ್ಲೇನ್ ಬೇಕು ನಿಮಗೆ ಬೇಕ, ಹಣ ತಗೊಂಡು ಹೋಗೋದಿಲ್ಲ, ಬೇಕಾಗಿರೋದು ಸಂತೋಷ ನೆಮ್ಮದಿ, ಅದು ಹಣ ಕೊಟ್ಟು ಕೊಂಡುಕೊಳ್ಳೋಕೆ ಆಗೋದೇ ಇಲ್ಲ. ಸೊ ಯಾರು ಪ್ರೀತಿ ಪಾತ್ರರು ಸ್ನೇಹಿತರು ಇರ್ತಾರಲ್ಲ ಅವ್ರ ಹತ್ರ ನಮಗೆ ಸಿಗತ್ತೆ. ಅಂತಹ ವಾತಾವರಣ ನಿಮಗೆ ಒಂದು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ಖುಷಿಯಾಗಿ ಈ ಸಮಾಜದಲ್ಲಿ ನಾವು ಸೇರ್ಕೊಂಡು ಯಾವ್ಯಾವ ಕಾರ್ಯಕ್ರಮ ಬೇಕು ಮಾಡ್ಕೊಳ್ಳಿ. ಆದ್ರೆ ಒಂದೇ ಒಂದು ಬರ್ತಿದ್ದೀವಿ ನಾವು, ಕೋವಿಡ್ ಸೆಕೆಂಡ್ ವೇವ್ ಬರ್ತಾ ಇದ್ದಂಗಿದೆ, ದಯವಿಟ್ಟು ನಾವು ತಗೊಳ್ಳುವಂತಹ ಒಂದು ಪ್ರಿಕಾಷನ್ಸ್ ಅಂತ ಹೇಳ್ತೀವಲ್ಲ, ಎಚ್ಚರಿಕೆ ಮುನ್ನೆಚ್ಚರಿಕೆಗಳನ್ನ ತಗೊಳ್ಳಬೇಕು. ಮಾಸ್ಕ್ ಬಿಟ್ಟು ಅಡ್ಡಾಡಬೇಡಿ. ನಮ್ದೆಲ್ಲ ವ್ಯಾಕ್ಸಿನೇಷನ್ ಆಯ್ತು, ವ್ಯಾಕ್ಸಿನೇಷನ್ ಆಯ್ತು ಅಂತ ನಾನು ಕೂಡ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ವ್ಯಾಕ್ಸಿನೇಷನ್ ಆದ್ರೆ ನಮಗೊಂದು ನಿಮಗೆ ಕೋವಿಡ್ ಬರೋ ಚಾನ್ಸಸ್ ಕಡಿಮೆ ಇದೆ, 95% ಬರೋದಿಲ್ಲ, 95% ಬರ್ಬೋದಲ್ಲ. ಸೊ ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕೊಂಡಿಲ್ವೋ ಈಗ ಗೊತ್ತು ನಿಮಗೆ, 45 ವರ್ಷದ ನಂತರ ನನಗೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇದೆ 250 ರೂಪಾಯಿ ಕೊಟ್ಟು ವ್ಯಾಕ್ಸಿನೇಷನ್ ಹಾಕೊಳ್ಳಿ. ಅವರು ಇವರು ಮೇಲೆ ಮಾತಿಗೆ ಹೀಗೆ ಕೊಡಬೇಡಿ. ಬುದ್ಧಿ ಇಲ್ಲದವರು ವ್ಯಾಕ್ಸಿನ್ ತಗೋತಾರೆ, ಹಾಗಾಗತ್ತೆ ದುಡ್ಡಿಗೆ, ಅದನ್ನ ಹೇಳ್ಬೇಡಿ. ನಿಮ್ಮ ಒಂದು ಮುನ್ನೆಚ್ಚರಿಕೆ ಪ್ರೊಟೆಕ್ಷನ್ ಹೇಗೆ ಅಂದ್ರೆ, ನನಗೆ ಕಾಯಿಲೆ ಬಂತು ಅಂದ್ರೆ ಯಾವತ್ತು ನನ್ನ ಆ ಸಂಸ್ಥೆನ ನಮ್ಮ ಮನೆಯವರಿಗೆ ಕೊಡುವಂತ ಇರುತ್ತಲ್ಲ, ಆಹಾರ ಬೇಡಪ್ಪ ಅಂತ ಅದನ್ನು ನೀವು ಹೋಗಿ ಯಾರ್ಯಾರು ಅರ್ಧರಿಕ್ತಿಗಳನ್ನ ಈಗ ಕೊಟ್ಟಿ ಕಾಯಿಲೆ ನಮ್ಮ ತಗೊಳ್ಬಹುದು. ದಯವಿಟ್ಟು ನೀವೆಲ್ಲ ವ್ಯಾಕ್ಸಿನ್ ಮಾಡ್ಕೊಳ್ಳಿ. ವ್ಯಾಕ್ಸಿನ್ ಪ್ರೈಸ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಅನ್ನಿಸ್ತಾ ಇತ್ತು ನನಗೆ. ಸೊ 2 ಡೋಸ್ ಬಂದ್ಕೊಳ್ಳಿ, ನಂತರ 4-5 ವಾರ ನಂತರ ಇನ್ನೊಂದು ಡೋಸ್. ಏನೇನು ನೋವಾಗೋದಿಲ್ಲ, ಹೆದರ್ಕೊಳ್ಬೇಡ್ರಿ. ಮಕ್ಕಳು ಮಾತ್ರ ಕರ್ಕೊಂಡು ವ್ಯಾಕ್ಸಿನ್ ಅನ್ನಿಸ್ತೀರ, ಟ್ರಿಪಲ್ ಆಂಟಿಜನ್ ಹಾಕಿದ್ಮೇಲೆ ಮಗು ಎಷ್ಟೊಂದು ಆಗ್ತಿದೆ, ಎಲ್ಲ ಮಾಡಿದೆ ಅಲ್ವಾ. ಸೊ ನೀವು ಈಗ ಮಕ್ಕಳ ಥರ ಅಂದ್ರೆ ಈ ಸೋಂಕು ಬರಬಾರ್ದು ಅಂತ ಹೇಳಿದ್ರೆ ಸಾಕಷ್ಟು ಮಟ್ಟಿಗೆ ನಮ್ಮ ತಡೆ ಇಟ್ಕೋಬಹುದು ಅಂತ ಹೇಳಿ. ಮತ್ತೆ ಸುಜಾತ ಯಾಕೆ ಜೇನುಗುಳು ಅಂತ ಹೆಸರಿಟ್ರು ನನಗೆ ಗೊತ್ತಿಲ್ಲ, ನಾನು ಅನ್ಕೊಳ್ತಾ ಇದ್ದೆ ಜೇನು ಅಂದ್ರೆ ಎಷ್ಟು ಸಿಹಿ ಅಲ್ವಾ, ಅದೇ ಜೇನುಗುಳ ಕಡಿದ್ರೆ ಅನಫಿಲಾಕ್ಸಿಸ್ ಅಂತ ಶಾಕ್ ಆದ್ರೆ ಮನುಷ್ಯನ ಜೀವನ ಕೊಟ್ಕೊಂಡು ಹೋಗುತ್ತೆ. ಅಂದ್ರೆ ಮಹಿಳೆ ಆತರ ಇದಾಳೆ ಅಂತ ಎಚ್ಚರಿಕೆ ಮತ್ತೆ ಒಳ್ಳೆ ಮಾತು ಎರಡು ಹೇಳಕ್ಕಿರ್ಬೋದು. ಒಲಿದರೆ ನಾರಿ, ಮುನಿದರೆ ಮಾರಿ ಅಂತೀವಲ್ವ, ಖಂಡಿತ ಹಾಗಿರ್ಬೇಕು. ನೀವು ಒಲಿದು ದಾರಿ ಅಂತ ಇರಬೇಕು. ಆದ್ರೆ ಯಾವಾಗ ಮಿತಿ ಇರುತ್ತಲ್ಲ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ, ಯಾವಾಗ್ಲೂ ಸದಾ ಮಾಡೋಣ ಅಂತ ಇರ್ತಾರ, ಅವರು ದುರ್ಗ ಅಂತ ಪಡೆಯಲ್ಲ ನಿರ್ಮಿಸಿದ್ದಾರೆ. ಸೊ ಆ ತರ ನಾವು ದುರ್ಗಿ ಆಗ್ಬೇಕು, ಚಟ್ಟಿ ಚಾಮುಂಡಿ ಆಗ್ಬೇಕು, ನಮ್ಮ ರಕ್ಷಣೆಗೆ ನಾವೇ ಹೊಣೆಗಾರರು ಅಂತ ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅದನ್ನ ಮಾತ್ರ ಮಹಿಳೆ ಖಂಡಿತ ನೋಡ್ಕೋಬೇಕು. ಮಹಿಳೆಯಾಗಿ ಹೆಣ್ಣು ಮಗುವಾಗಿ ಹುಟ್ಟಿದ್ದಕ್ಕೆ ಎಲ್ಲ ಸಂತೋಷವಾಗಿದೆ. ನಿಮಗೆ ಹೆಣ್ಣು ಮಗು ಇದೆ ಅಂತ ಹೇಳಿದ್ರೆ ಖಂಡಿತ ತುಂಬಾ ಸಂತೋಷವಾಗಿದೆ. ಪ್ರತಿ ಮನೆಯಲ್ಲೂ ಭಗವಂತ ಒಂದು ಹೆಣ್ಣನ್ನ ಕೊಡಬೇಕು. ನಮ್ಮ ಜವಾಬ್ದಾರಿ ಏನಿದೆ ಅಂದ್ರೆ ಆ ಗಂಡು ಮಗು ಹುಟ್ಟಿರ್ತಾನಲ್ಲ, ಆ ಗಂಡು ಮಗುವನ್ನ ಬೆಳೆಸೋದು ನಮ್ಮ ಜವಾಬ್ದಾರಿ. ಆ ಗಂಡಸು ಸರಿ ಇಲ್ಲ, ಇವ್ರು ಹಿಂಗ್ ಮಾಡ್ತಾನೆ, ಗಂಡ ಹಿಂಗ್ ಮಾಡ್ತಾನೆ ಅಂತ ಅಂದ್ರೆ ಅದು ಬೆಳೆಸೋದ್ರಲ್ಲಿ ಅವನು ಸಹ ಹೆಣ್ಣು ಮಗು ತರಾನೇ ಇರಬೇಕು. ಅಕ್ಕ ತಂಗಿ ಅಂತ ಅವರಿಗೆ ಪ್ರೀತಿ ಇದ್ರೆ ಬೀದಿ ಮಕ್ಕಳು ಯಾವುದೇ ಹೆಣ್ಣು ಮಗುನ ಅವರು ದೌರ್ಜನ್ಯ ಅತ್ಯಾಚಾರಕ್ಕೆ ಒಳಗಡಿಸಿಲ್ಲ, ಎಲ್ಲರೂ ತನ್ನ ಅಕ್ಕ ತಂಗಿಯನ್ನು ನೋಡ್ತಾನೆ. ಆ ನಿಟ್ಟಿನಲ್ಲಿ ನಾವು ಮುಂದುವರೆದು ಮಕ್ಕಳು ಗಂಡು ಮಕ್ಕಳನ್ನ ಬೆಳೆಸೋದು, ಪುರುಷರನ್ನ ಯಾವ ರೀತಿ ಪರಿವರ್ತನೆ ಮಾಡಿ
ಯಾವತ್ತೂ ಕೀಳಲ್ಲ, ಯಾವನೇ ಕಥೆಗೆ ನನ್ನ ಜೊತೆ ನನಗಿಂತ ಮೇನು ಅಂತ ಹೇಳಿ ಕೇಳಿ ನೀವು. ನಿನಗೆಲ್ಲಾದ್ರೂ ಒಂದು ಮಗುನ ಹೊತ್ತು ಬೆಳಕ್ಕೆ ಲಾಯಕ್ಕೆ ಇದೆ ನೀನು ಅಂತ ಅಷ್ಟೇ ಸಾಕು. ಭಗವಂತ ಗರ್ಭಕೋಶ ಕೊಟ್ಟಿರೋದು ನಮಗೆ ಹೆಣ್ಣು ಮಗುವಿಗೆ ಎಷ್ಟು ಸುಂದರವಾಗಿ ಅಂದ್ರೆ ಹೆಣ್ಣು ಮಗುವಿನ ರಚನೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ನವಜಾತ ಶಿಶುಗಳಲ್ಲಿ ನಾವು ನೋಡ್ತೀವಿ ಸೋಂಕಾಗಿ ಏನೇ ಬಂದ್ರು ತುಂಬಾ ಹೆಣ್ಣು ಮಕ್ಕಳು ಬರುತ್ತಾರೆ, ಗಂಡು ಮಕ್ಕಳು ಅಸಲಿರ್ತಾರೆ. ಆತರ ಒಂದು ನಮ್ಮ ದೇಹ ರಚನೆ ಒಳಗೆ ಜೆನೆಟಿಕಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಲ್ಲ, ಅದೆಲ್ಲದನ್ನು ಭಗವಂತ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲ ಚಿಂತೆ ಯೋಚನೆ ಮಾಡದೆ ಅವನು ಸೃಷ್ಟಿಕರ್ತ, ನಿಮ್ಮ ಸೃಷ್ಟಿಕರ್ತ ಆಕ್ಚುಲಿ ಕೃಷ್ಣ ವಿಷ್ಣು ಭಗವಂತ, ಆಮೇಲೆ ಬ್ರಹ್ಮನಿಂದ ಮಾಡಿಸಿದ ಅವನು. ಸೊ ಆತರ ಒಂದು ಗರ್ಭಕೋಶ ಕೊಟ್ಟು ಯಾರ ಕ್ರಿಯೆ ಆಗುತ್ತೆ, ಗಂಡು ಎಷ್ಟೇ ನಮ್ಮ ಜೊತೆ ಬರ್ತಾನೆ ಸರಿ ಸಮಾನ ಅಂತ ಹೇಳಿದ್ರು, ಅವನಿಗೆ ಒಂದು ಮಗುವಿನ ಹೊತ್ತು ಪ್ರತೀಕ ಖಂಡಿತ ಇಲ್ಲ. ಸೊ ಆತರ ಅದಕ್ಕೆ ಹೇಳಿದ್ರು ಹೆಣ್ಣು ಮಗು ಮತ್ತೆ ಬಡ ಜೀವ ಪಡಿತಾಳೆ ಪ್ರತಿಯೊಂದು ಹೆರಿಗೆ ಆದ ನಂತರ ಅಂತ. ಅಷ್ಟೊಂದು ಶಕ್ತಿ ಇದೆ ನಮಗೆ. ಯಾವತ್ತು ನಿಮಗೆ ನೀವು ಒಂದು ಲೋ ಅಥವಾ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೀಳರಿವೆ ಅಂತೀವಲ್ಲ ಅದನ್ನ ಕಲ್ಕೋಬೇಡ್ರಿ. ಸೊ ನೀವು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಒಂದು ಹೂವಿನ ತರ ಆ ಹೂವು ಬಾಡುತ್ತೆ, ಆದ್ರೂ ಸಹ ಬಾಳದೆ ಇರೋ ತರ ಹೇಗೆ ಮಾಡ್ಕೊಳ್ಬಹುದು ಅನ್ನೋದು ನಮ್ಮ ಜವಾಬ್ದಾರಿ ಇದೆ. ಸೊ ಈ ತರ ಒಂದು ಒಳ್ಳೆ ಸತ್ಸಂಗದಲ್ಲಿ ಇರಬೇಕು ಅಂತ ಹೇಳ್ತೀವಿ. ಇದು ಸತ್ಸಂಗಕ್ಕೆ ಏನು ಕಡಿಮೆ ಇಲ್ಲ. ಸಾಕಷ್ಟು ಟಿವಿ ನೋಡೋದು ಬಿಟ್ಬಿಡಿ, ಬೇಡದೆ ಇರೋದನ್ನೆಲ್ಲ ಬಿಟ್ಬಿಡಿ, ಒಳ್ಳೆಯದೇನು ನನ್ನ ಆರೋಗ್ಯಕ್ಕೆ ಏನು ಅದನ್ನ ನೋಡ್ಕೊಳ್ಳಿ. ನೀವು ಉದ್ಯೋಗಸ್ಥ ಮಹಿಳೆ ಆಗಿರಬಹುದು ಅಥವಾ ಹೋಮ್ ಮೇಕರ್ ಅಂತ ಹೇಳಿ ಗೃಹಿಣಿ ಅಲ್ವಾ, ಗೃಹ ಮತ್ತು ಗೃಹಿಣಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತೀವಿ. ಸೊ ಅಷ್ಟೊಂದು ವ್ಯಾಲ್ಯೂ ಇದೆ. ಅವಳು ಯಾರು ಕೆಲ್ಸಕ್ಕೆ ಹೋಗ್ತಾಳೆ, ಅವಳು ದುಡಿತಾಳೆ, ಅವಳ ಹಣ ಇದೆ ನನ್ನ ಹತ್ರ ಇಲ್ಲ ಅನ್ಕೊಳ್ಬೇಡಿ. ಎಷ್ಟೋ ಜನ ದುಡಿಯೋ ಮಹಿಳೆಯರು ಮನೆಯಲ್ಲಿ ಇರ್ತೀನಿ ಅಂತ ಆಗೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಸಂಸಾರ ನಿಭಾಯಿಸ್ಬೇಕಾಗಿರುತ್ತೆ. ಅದಕ್ಕೂ ಸಹ ಕೆಲ್ಸಕ್ಕೆ ಹೋಗ್ತಾರೆ ಅವರು. ಬರೀ ನಾನು ಓದಿದ್ದೀನಿ ನಾನು ಬಳಸ್ಬೇಕು ಅಂತ ಹೋಗೋದಿಲ್ಲ, ತುಂಬಾ ಅನಿವಾರ್ಯತೆ ಇರುತ್ತೆ. ನೀವು ಒಳ್ಳೆ ಹೋಮ್ ಮೇಕರ್ ಆಗಿ ಗಂಡ ಎಲ್ಲ ಕಂಡು ನೋಡ್ಕೊಳ್ತಾನೆ ಅಂದ್ರೆ ಯು ಶುಡ್ ಬಿ ಪ್ರೌಡ್, ಹೋಗಪ್ಪ ನನಗೆ ಸಾಕಷ್ಟು ಸಮಯ ಇದೆ ಅಂತ. ಆ ಸಮಯನ ತುಂಬಾ ಚೆನ್ನಾಗಿ ಒಳ್ಳೆ ಅರ್ಥವತ್ತಾಗಿ ಅರ್ಥಗರ್ಭಿತವಾಗಿ ಕಳೆಯೋ ತರ ಎಂದು ಒಂದು ಹಾಬೀಸ್ ಆಗಲಿ ಏನೇ ಆಗಲಿ ಈ ಜೀವನ ಒಂದು ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಅದನ್ನ ಇನ್ನಷ್ಟು ನಾವು ಸುಂದರ ಮಾಡಬೇಕು. ನಾವು ಇರೋ ಕಡೆ ಎಲ್ಲ ಕಡೆ ಒಂದು ಸಕಾರಾತ್ಮಕವಾದ ಒಂದು ವೈಬ್ರೇಷನ್ ತರಂಗಗಳು ಅಂತ ಹೇಳ್ತೀವಲ್ಲ, ಆ ತರಂಗಗಳನ್ನ ನಾವು ಹರಡೋಣ. ಈ ತರ ಒಂದು ಮಹಿಳಾ ಒಂದು ಸಮಾಜ ಇತ್ತು, ನಿಮಗೊಂದು ಅವಕಾಶ ಅವಧಾನ ಸೇರೋದು, ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸೋದು, ಇನ್ನೊಬ್ಬರಿಂದ ಪ್ರತಿಭೆಯನ್ನು ಕಲಿಯೋದು, ಇದೆಲ್ಲ ಇದ್ರೆ ಒಂದು ಆರೋಗ್ಯಕ್ಕೆ ಪೂರಕವಾಗಿರುತ್ತೆ. ಬಹಳ ಕೆಲಸ ಸುಜಾತ ಅವರು ಮಾಡ್ತಾ ಇದ್ದಾರೆ. ಏನೇ ನಿಮಗೆ ಒಂದು ಸರಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ಯಾವತ್ತು ಕುತ್ಕೊಂಡು ನೀವೆಲ್ಲ ಹಾಗೆ ಅಂತ ಹೇಳಿ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ. ಸೊ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳ್ತಾರೆ, ಖಂಡಿತ ಅಲ್ಲ. ಇದೆಲ್ಲ ಹಿಂದಿನ ಕಾಲದಿಂದ ಬಂದಿದ್ದು, ಎಲ್ಲ ಬದಲಾವಣೆ ಆಗ್ತಾನೇ ಇದೆ. ಸೊ ಒಬ್ರು ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ಅಪ್ರಿಷಿಯೇಟ್ ಮಾಡೋರು ಇದ್ದಾರಲ್ಲ. ಸೊ ಇದನ್ನೆಲ್ಲ ನೋಡಿ ಹೆಣ್ಣು ಮುಂದೆ ಬರ್ತಾ ಇರೋದನ್ನ ನೋಡಿ ಗಂಡ ಮಕ್ಕಳು ತುಂಬಾ ಜಲಸಿ ಆಗ್ತದೆ. ಹೊಟ್ಟೆಲಿ ಮೆಣಸಿನಕಾಯಿ ಹಾಕಿ ಅರ್ಧಷ್ಟು ಆಗುತ್ತೆ. ಸೊ ಮುಂದೆ ಬರದೇ ಇರೋ ತರ ಬೆಳಿತಾರೆ ಅಂತ ಹೇಳಿದ್ರೆ ಏನು ದುಃಖ ಬೇಡ, ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಗೊತ್ತು ಅಷ್ಟೆ. ತುಂಬಾ ಜನ ಮಾಡ್ತಾರೆ. ನಮ್ಮ ವೃತ್ತಿಯನ್ನು ಬಹಳಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಹಾಗಂತ ಕೊರಗಿ ಕೂತ್ಕೊಳ್ಳೋದು ಬೇಡ. ಹೌದಪ್ಪ ನೀನ್ ಡೈರೆಕ್ಟೇ ಹೇಳ್ತೀರಾ, ಸೊ ನಾವು ನಿಮಗಿಂತ ಬೇಟರ್ ಅಂತ ಹೇಳ್ಬಿಟ್ಟು ಯಾವುದೇ ಆಗಲಿ ಸಕಾರಾತ್ಮಕ ಚಿಂತನೆ ಇರಲಿ, ಸ್ವಲ್ಪ ಸರಿಯಾದ ಆಹಾರ ಕ್ರಮ, ಚಿಂತೆಗಳನ್ನೆಲ್ಲ ಬಿಡ್ರಿ. ಚಿಂತೆನ ಇಟ್ಕೊಂಡ್ರೆ ಅದಕ್ಕೇನಿಲ್ಲ, ಚಿಂತನೆ ಮಾಡಿ ಅದ್ರ ಬಗ್ಗೆ ಪರಿಹಾರ ಕಂಡುಕೊಳ್ಳಿ. ಪ್ರಾಬ್ಲಮ್ ಅಂದ್ರೆ ಆ ಪ್ರಾಬ್ಲಮ್ಗೆ ನಿಮಗೆ ಸೊಲ್ಯೂಷನ್ ಗೊತ್ತೇ ಇರುತ್ತೆ. ಸುಮ್ಮನೆ ಒಂದಷ್ಟು ಸಮಯ ಸ್ವಲ್ಪ ಸ್ವಾರ್ಥಿಗಳಾಗಿ ನಿಮ್ಮ ಮಕ್ಕಳು ಮನೆಗಳಲ್ಲೇ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು, ಅವ್ರಿಗೆ ಮಾಡಬೇಕು, ದಿಸ್ ಇಸ್ ಗುಡ್ ಬಿಕಾಸ್ ನಾವು ಮಾಡ್ತೀವಿ. ಎಷ್ಟೇ ಸಮಾಜ ಮುಂದುವರೆದ್ರು ಅಷ್ಟೇ, ಎಲ್ಲ ಇರೋದ್ರಲ್ಲೇ ಮಕ್ಕಳಿಗೆ ಊಟ ಮಾಡಿಸಿ ಗಂಡ ಕಳಿಸಿ ಏನೋ ಅಪ್ಪಿನ ಬೇಡ. ಸ್ವಲ್ಪ ಸ್ವಾರ್ಥಿಗಳಾಗಿ ಮನೆಯಲ್ಲಿ ಗೃಹಿಣಿ ಆರೋಗ್ಯವಾಗಿದ್ರೆ ಆ ಮನೆ ನಗುತ್ತಾ ಇರುತ್ತೆ. ಗೃಹಿಣಿ ಗೃಹ ಮುಚ್ಚತ್ತೆ ಅನ್ನುವಾಗ ಯಾರು ಹೇಳಿದ್ರು ಹಾಗಿಲ್ಲ ಅಂದ್ರೆ ಗೃಹ ಮುಚ್ಚತ್ತೆ ಅಂತ ಹೇಳಿದ್ರು. ಖಂಡಿತ ಅಲ್ಲ, ಒಂದ್ ದಿವಸ ನೀವು ಮಲ್ಕೊಂಡ್ರೆ ಹೇಗಿರುತ್ತೆ, ಮನೆ ಅಸ್ತವ್ಯಸ್ತ ಆಗುತ್ತೆ. ಮಹಿಳೆಗೆ ದೇವರು ಕೊಟ್ಟಿರೋದು ಮಲ್ಟಿ ಟಾಸ್ಕಿಂಗ್ ಅಂತ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ನಿಮಗೆ ಗೊತ್ತಿಲ್ಲ, ಅದಕ್ಕೆ ನಾನೇನಾದ್ರು ಮಾಡ್ತೇನೆ ನನಗೆ ನಾನೇ ಹೊಗಳ್ಕೋಬೇಕಪ್ಪ. ಇನ್ನೊಬ್ರು ನಿಮ್ಗೆ ಹೊಗಳ್ತಾರೆ ನೀವು ಒಳ್ಳೆ ಮಾಡಿದೆ ಅಂತ ಬಯಸ್ಲೇಬೇಡಿ. ಅದು ಉದಾರ ಮನೋಭಾವನೆ ಬರಬೇಕು. ಹೌದಪ್ಪ ಯಾರಿಗೆ ಭಯ ಮುಂಚೆ ಏನಾದ್ರೂ ಒಳ್ಳೇದು ಮಾಡಿದ್ರೆ ಹೇಳೋದಕ್ಕೆ ಕೆಟ್ಟದ್ದು ಹೇಳೋದಿಲ್ಲ. ತಕ್ಕಂತ ಅಮ್ಮನೂ ಹೋಗಿ ಮಾಡ್ಕೊಡ್ತಾರೆ ಮಕ್ಕಳಿಗಲ್ಲ, ತಪ್ಪು ಮಾಡಿದ ತಕ್ಷಣ ಮಕ್ಕಳಿಗೆ ಹಿಂಗೆ ಮಾಡ್ತಾರೆ. ಮಗು ಒಳ್ಳೇದು ಮಾಡಿದ್ರೆ ಒಂದು ಹೇಳೋದಿಲ್ಲ.
ಸೆಲ್ಫಿಶ್ ಸ್ವಲ್ಪ ಆದ್ರೂ ಅಷ್ಟೊಂದು ಪರೋಪಕಾರ ಬೇಡ. ಇಲ್ಲಿರೋ ಕ್ಷಮೆಯಾದ ರೀತಿ ಹೆಣ್ಣು ದೇವತೆ ಅದು ಇದು ಅಂತ ನಿಮ್ಮನ್ನ ದೇವರ ಕೋಣೆ ಕೂರಿಸಿ ಪೂಜೆ ಮಾಡ್ತಾರ. ಹೆಣ್ಣು ಮಕ್ಕಳು ಓದಿದ್ದಾರೆ, ಸಿಕ್ಕಿಟ್ಕೊಂಡು ಓದಿದ್ದಾರೆ. ಆ ದೇವಿ ಅಂತ ಇದ್ರೆ ನಮಗಿದ್ರೆ ಆ ಗೌರವ ಆದ್ರೂ ಕೊಡ್ಬೇಕು. ಹಂಗ ಕೊಡೋರು ಎಲ್ಲ ಕಡೆ ಸಿಕ್ಕಿಟ್ಟವ್ರು ಹೇಳ್ತಾ ಇಲ್ಲ ನಾನು. ಆತರ ಒಂದು ರಾಕ್ಷಸ ಗುಣಗಳನ್ನು ಹೊತ್ತು ಬದುಕಿರುವಂತಹ ಈ ಪುರುಷರಿದ್ದಾರೆ. ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಒಂದು ಬುದ್ಧಿ ತೋರಿಸ್ಬೇಕಾಗತ್ತೆ. ಹೆಣ್ಣು ಎಲ್ಲ ಅಂದ್ರೆ ಇಲ್ಲೇ ಕುತ್ಕೊಂಡು ಇವಾಗ ಯಾವಾಗ ಮನೆಗೆ ಹೋಗ್ತೀನಪ್ಪ ಅನ್ನ ಎಲ್ಲ ಅನ್ನಕ್ಕೆಲ್ಲ ರೆಡಿ, ತರಕಾರಿ ಎಲ್ಲ ಹಚ್ಚಿಕೊಂಡಿದ್ದೀನಿ, ಹೋಗಿ ಕಚ್ಚಿ ಇರ್ತೀನಿ ಗ್ಯಾಸ್, ಈ ಕಡೆ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀನಿ, ಆ ಕಡೆ ಏನೇನು ಕುಕ್ಕರ್ ಇಡ್ತೀನಿ, ಎಲ್ಲ ಬೇಯಿಸ್ತಿರ್ತೀನಿ, ಚಪಾತಿ ಹಿಟ್ಟು ಕಲಸಿ ಎಲ್ಲ ಮಾಡಿ ಬಂದಿರ್ತೀರಲ್ವ. ಅಷ್ಟೊಂದು ಆ ಗಮನ ಆ ಕಡೆ ಇದೆ ಅಂದ್ರೆ ಪುರುಷನಿಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಮಗು ಒಳಗಡೆ ಇದೆ, ಮಗುನ ತುಂಬಿದೆ, ಮಗುನ ಸ್ಕೂಲ್ ಕಳಿಸ್ತೀರಾ, ಗಂಡನ ರೆಡಿ ಮಾಡ್ತೀರಾ, ಈ ಕಡೆ ಒಲೆ ಮೇಲೆ ಇದೆ, ಎಷ್ಟೆಲ್ಲ ಮಾಡ್ತಿದ್ರೆ ನಮ್ಗಿದ್ರು ಅಷ್ಟೇ. ಅಷ್ಟು ಚೆನ್ನಾಗಿದೆ. ನಾವು ಹೆಣ್ಮಕ್ಳಾಗಿರೋದಕ್ಕೆ ಖುಷಿ ಪಡೋಣ. ಹೆಣ್ಮಕ್ಳಿದ್ದಾರೆ ನನಗೆ ಅಂತ ಬೇಸರ ಪಡಬೇಡಿ. ಆ ಹೆಣ್ಣು ಮಗುವಿನ ಯಾರೇ ಹೆಣ್ಣಾಗಿ ಗಂಡಾಗಲಿ, ನಮ್ಮ ಮಕ್ಕಳ ಬಾಧ್ಯತೆ ನಮ್ದು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಅವ್ರ ಕಾಲದಲ್ಲಿ ನಾವು ನಿಂತ್ಕೊಳ್ತಾರೆ ಮಾಡಬೇಕು. ಅಯ್ಯೋ ನನ್ನ ಮಗ ನೋಡ್ಕೋಬೇಕು, ನನ್ನ ವಯಸ್ಸಾಗುತ್ತೆ, ಅಯ್ಯೋ ನನ್ನ ಮಗಳದ್ದೆಲ್ಲ ಕೇಳ್ಕೋಬೇಡ್ರಿ, ಭಗವಂತನ ಆರೋಗ್ಯ ನೆಮ್ಮದಿ ಕೊಡೋದು ಇರೋ ತನಕ ಅಷ್ಟು ಚೆನ್ನಾಗಿರ್ಬೇಕು, ಹೀಗೆ ಕೂತ್ಕೊಂಡೇ ಹೋಗ್ಬೇಕು ಅನ್ನೋ ಥರ. ಆದರೆ ನಮ್ಗೆ ಯಾರನ್ನು ಏನು ಬಯಸೋದಿಲ್ಲ. ಮಗ ಅಲ್ಲಿದ್ದಾರೆ, ಮಗಳಲ್ಲಿದ್ದಾರೆ, ಅಳಬೇಡಿ. ಆತ್ಮ ನಮ್ಮ ಮೂಲಕ, ವಾಹನ ನಮ್ಮ ಮೂಲಕ ಬಂದಿದೆ, ನಿಮಗೆ ಮಾಡಬೇಕು ಅಂತ ಬಂದಿಲ್ಲ. ಗಂಡೇ ನಿಮ್ಮ ಸಂಸಾರ ಉದ್ಧಾರ ಮಾಡೋದು, ವಂಶ ಉದ್ಧಾರ ಮಾಡೋದಲ್ಲ, ಹೆಣ್ಮಕ್ಳು ಮಾಡೋದಲ್ಲ ಅಂತ ಅಲ್ಲ. ಮಕ್ಕಳು ಹೌದು, ಅವ್ರನ್ನ ನೋಡ್ಕೊಳ್ಳೋದು ಎಲ್ಲ ಬಾಧ್ಯತೆ. ಹೆಣ್ಮಕ್ಳು ಆ ಪಕ್ಷದಲ್ಲಿ ಮದುವೆ ಮಾಡಬೇಕು ಅಂತೆಲ್ಲ ಫಸ್ಟ್ ಅವಳಿಗೆ ವಿದ್ಯಾಭ್ಯಾಸ ಕೊಟ್ಟು ನಿಂತ್ಕೊ ಅಂತ ನಿಲ್ಲಿಸಿ ಅವಳೆಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳ್ತಾ, ಈ ತರ ಒಂದು ಸಮಾಜದಲ್ಲಿ ಎಲ್ಲ ಒಟ್ಟಿಗಿರುವಂತಹ ಅವಕಾಶ ಎಲ್ಲರಿಗೂ ಸಿಕ್ಕಿ ಎಲ್ಲರೂ ಕೋವಿಡ್ ಮುನ್ನೆಚ್ಚರಿಕೆನ ಪಾಲಿಸೋಣ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮತ್ತೆ ಎರಡನೇ ಬಂತು ಅಂದ್ರೆ ತುಂಬಾ ತುಂಬಾ ದುಃಖ ಆಗುತ್ತೆ. ಪೇಷನ್ಸ್ ನಾನು ಹೋಗ್ತಾ ಇದ್ರೆ ಜೊತೆಗೆ ಭಯನೂ ಆಗುತ್ತೆ. ಸೊ ನಾನು ಇರೋದು ಬೇಡ. ಮಹಿಳೆ ಮಹಿಳೆ ಹೇಳಿದ್ರೆ ಹೆಣ್ಣೊಂದು ಕಲಿತರೆ ಶಾಲೆ ಇರುತ್ತೆ ಅದಂತೆ ಅಂತ. ಸೊ ಒಳ್ಳೆಯದಕ್ಕೂ ನಾವೇ ಕಾರಣವಾಗಿರ್ತೀವಿ. ಸೊ ಕೆಟ್ಟದಕ್ಕೆ ನಮಗೆ ದೂಷಿಸ್ತಾರೆ, ಹೌದು, ಒಳ್ಳೇದು ಮಾಡ್ತಿದ್ದು ನೋಡದೆ ಹೋದ್ರು ಸಹ. ಆದ್ರೆ ಪ್ರತಿಯೊಬ್ಬ ಮಹಿಳೆಯು ಯಶಸ್ವಿ ಮಹಿಳೆ. ನೀವು ಬರೀ ನನ್ನ ಮಗ ಸಮೇ ಯಶಸ್ವಿ ಮಹಿಳೆ, ಇಲ್ಲದಂದ್ರೆ ಇನ್ನೊಬ್ಬರಂತ ನೋಡ್ಬೇಡಿ, ನಿಮ್ಮ ಲೆವೆಲ್ ಅಲ್ಲಿ ನೀವೇ ಯಶಸ್ವಿ ಮಹಿಳೆ. ಪ್ರತಿಯೊಬ್ಬಳು ಯಶಸ್ವಿ ಮಹಿಳೆ ಅಂತ ಹೇಳಿದ ಈ ಮಹಿಳಾ ದಿನಾಚರಣೆ ಎಲ್ಲರಿಗೂ ಆರೋಗ್ಯ, ನೆಮ್ಮದಿ, ಸಂತಸ ತರಲಿ. ನಮ್ಮ ಹೆಣ್ಮಕ್ಳ ಮುಖದಲ್ಲಿ ಸದಾ ಒಂದು ನಗು ಇರಲಿ. ಎಲ್ಲರಿಗೂ ಆರೋಗ್ಯ ಕೊಡಬಹುದು ಅಂತ ಹೇಳ್ಕೊಳ್ತಾರೆ. ಇಂತಹ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಸುಜಾತ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಈ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಮಾಡ್ತಾ ಹೋಗಿ ಸುಜಾತ ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅರ್ಪಿಸ್ತೇನೆ, ಮಾಡ್ಕೊಡ್ತೇನೆ. ಥ್ಯಾಂಕ್ ಯು.